ಬುದ್ಧ ಭಾರತ್ ಫೌಂಡೇಶನ್ ಸಹಯೋಗದಲ್ಲಿ ಮಾರ್ಚ್ 25 ಸಂಜೆ 6 ಗಂಟೆಗೆ ಶ್ರೀರಂಗಪಟ್ಟಣ ತಾಲೂಕಿನ ನೇರಲೆಕೆರೆ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಪ್ರಥಮ ಬೌದ್ಧ ಸಮ್ಮೇಳನ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಜೆ ರಾಮಯ್ಯ ಹೇಳಿದರು. ಕೊಳ್ಳೇಗಾಲದ ಜೀವತನದ ಮುಖ್ಯಸ್ಥರಾದ ಮನೋರಕ್ಕಿತ ಬಂತೆ ಅವರು ಬುದ್ಧ ಮತ್ತು ಆತನ ಜೀವನ ಕ್ರಮ ಕುರಿತು ಮಾತನಾಡುವರು. ಹಾಡುಗಾರ ಸ್ವಾಮಿ ಗಾಮನಹಳ್ಳಿ ತಂಡದಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶನಿವಾರ ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ಮುಖಂಡರು, ರೈತ ಪ್ರತಿನಿಧಿಗಳು, ಪರಿಶಿಷ್ಟ ಜಾತಿ ವರ್ಗದ ಹಿಂದುಳಿದ ಶೋಷಿತ ದಮನಿತ ತಬ್ಬಲಿ ಸಮಾಜದ ಬಂಧು ಬಳಗ, ಹಿರಿಕಿರಿ ಸಹೋದರ ಸಹೋದರಿಯರು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭ ಮುಖಂಡರಾದ ಶಿವರಾಜ್, ಶಿವಲಿಂಗಯ್ಯ, ಮೋಹನ್, ಅಮ್ಜದ್ ಪಾಷಾ ಸೇರಿದಂತೆ ಹನಕೆರೆ ಅಬ್ಬಿಗೌಡ ಇದ್ದರು. ನಾವು ಬರುವ 25/3/2024 ಸಂಜೆ ನಮ್ಮ ನೇರಲೆಕೆರೆ ಗ್ರಾಮದಲ್ಲಿ ಅವರ ವಿಶಿಷ್ಟ ಮತ್ತು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಬೆಂಬಲ ಇರಬೇಕು ಅನ್ನೋ ಕಾರಣ ಇಟ್ಟುಕೊಂಡು ನಾನು ಈ ಹಿಂದೆ ನಿಮ್ಮ ಮೂಲಕ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಅದು ಜಿಲ್ಲೆ ಮತ್ತು ರಾಜ್ಯದಾದ್ಯಂತ ಪ್ರಚಾರಗೊಂಡು ಅತ್ಯುತ್ತಮವಾದ ಸ್ಪಂದನೆ ಸಿಕ್ಕಿದೆ. ಮುಂದುವರೆದ ಭಾಗವಾಗಿ ನಾನು ಪ್ರೆಸ್ ಮೀಟ್ ಮಾಡುವಂಥ ಉದ್ದೇಶ ಮತ್ತು ಈ ಮಾಡ್ತಿರೋ ಉದ್ದೇಶ, ನಾನು ನಾಳಿದ್ದು ಕಾರ್ಯಕ್ರಮ ನಡೀತಾ ಇದ್ದೆ ಮಂಡ್ಯ ಜಿಲ್ಲಾ ಮಟ್ಟದ ಪ್ರಥಮ ಬೌದ್ಧರ ಸಮ್ಮೇಳನಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ, ಪ್ರೋತ್ಸಾಹ, ಬೆಂಬಲ ನನಗೆ ಸಿಗುತ್ತೆ ಅಂತ.